ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಕೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವನ್, ಎಲ್ಲರಿಗೂ ನಮಸ್ಕಾರ. ಈ ಮಾತುಕತೆ ಎಲ್ಲ ಸ್ವಲ್ಪ ಲಾಸ್ಟಿಗೆ ಇಟ್ಕೊಳೋಣ ಅಂತ ಈಗ ಸಖತ್ತಾಗಿರೋ ಒಂದು ರಿಯಾಕ್ಷನ್ ನೋಡಬೇಕು, ರಿವ್ಯೂನ ಮಾಡಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ಮೈ ಗಾಡ್, ಎ ಲೆಜೆಂಡ್ ವಾಸ್ ಬೋರ್ನ್. ವೆಲ್ಕಮ್ ಬ್ಯಾಕ್. ನನಗೆ ಈ ಸಿನಿಮಾದ ವಿಚಾರಕ್ಕೆ ಬಂತು ಅಂತ ಅಂದರೆ ಮ್ಯೂಸಿಕ್ ಮಾಡ್ತಾರಲ್ಲ, ಮ್ಯೂಸಿಕ್ ಕಡೆ ತುಂಬ ಗಮನ ಹೋಗುತ್ತೆ. ಕಾಂತಾರ 1 ಕ್ಲೈಮ್ಯಾಕ್ಸು ಇಂಟರ್ವೆಲ್ ಸೀನಲ್ಲಿ ಬರುವಂಥ BGM ಅದೊಂದು ದರ್ಶನಕ್ಕೂ, ಒಂದು ಕಾಂತಾರ ವರಾಹ ರೂಪಂ ಸಾಂಗ್ ಕೇಳಿದಾಗ ಒಂದು ಬರುವಂತಹ BGM, ಆಗುವಂತಹ ಒಂದು ಗೂಸ್ ಬಂಪ್ಸ್. ಸಿನಿಮಾದ ಈ ಟ್ರೈಲರ ಟೀಸರ್ ಫಸ್ಟ್ ಲುಕ್ ಅಂತ ಕನ್ಫ್ಯೂಸ್ ಆಗಿಬಿಡಿ. ಸೊ ಬಂದಂಥ ಅಪ್ಡೇಟ್ ಪ್ರಕಾರ 12:25 ಜಸ್ಟ್ ಕಾಂತಾರ 1 ಫಸ್ಟ್ ಲುಕ್ ಪೋಸ್ಟರ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಸಡನ್ನಾಗಿ ಫಸ್ಟ್ ಲುಕ್ ಟೀಸರ್ನ ಬಿಟ್ಟು ಸಮಾಧಾನ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಇಲ್ಲ, ಇದು ಅಸಮಾಧಾನನೇ ಆ್ಯಕ್ಚುಲಿ. ಸೊ ಈಗ ನಮ್ಮ ತಲೆಯಲ್ಲಿ ಬರ್ತಾ ಇರುವಂಥ ಪ್ರಶ್ನೆ, ಈ ಪುರಾತನ ಕಾಲದಂತಹ ಕಥೆನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ಜಸ್ಟ್ ನೀವು ನೋಡಿದ್ದು ಕಾಂತಾರ 2 ಮರ್ರೆ, ಕಾಂತಾರ 1 ಈಗ ಬರ್ತಾ ಇದೆ ಅಂತ ಶೆಟ್ಟರು ಹೇಳಿದರು. ಸೊ ನಾವು ಕೂಡ ಜಸ್ಟ್ ಕಾಂತಾರ 1 ಎಕ್ಸ್ಪೆಕ್ಟೇಷನ್ ಮೇಲೆ ಎಕ್ಸ್ಪೆಕ್ಟೇಷನ್ ಈಗ ಕಾಡ್ತಾ ಇದೆ ಆ್ಯಕ್ಚುಲಿ. ಪೋಸ್ಟರ್ನ ನೀವು ನೋಡ್ತಾ ಇರ್ಬೋದು, ಯಾವ ರೀತಿ ಇದೆ, ಯಾವ ರೀತಿಯಾಗಿ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ. ಸೊ ಇವತ್ತು ಸಿನಿಮಾದ ಮುಹೂರ್ತ ಕೂಡ ಆಗಿದೆ, ಹೋದ ಜಾಗದಲ್ಲಿ ಅಂತಂದರೆ ಹೋದ ಮುಹೂರ್ತ ಮಾಡಿದರು ಅದೇ ಜಾಗದಲ್ಲಿ ಲೊಕೇಶನ್ ಮಾಡ್ತಾ ಇದ್ದಾರೆ. ಸೊ ಸಿನಿಮಾ ಬಹಳ ಕ್ಯೂರಿಯಾಸಿಟಿಯಾಗಿ ಕಾಣ್ತಾ ಇದೆ. ಇಷ್ಟು ದಿನ ಯಾರೇ ಒಂದು ಸಿನಿಮಾ ಮಾಡಿದರೂ ಕೂಡ ಕಾಯ್ತಾ ಇದ್ರು, ಯಾಕೆ ಈಗ ಒಂದು ಬಂತು, ಜಸ್ಟ್ ಎಕ್ಸ್ಪೆಕ್ಟೇಷನ್ ಕೊಟ್ಟು ಒಂದು ಮಟ್ಟಕ್ಕೆ ಹೋಯಿತು, ಈಗ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ, ಹಾಗೆ ಈಗ ಕಾಂತಾರ ಹೋಗಿದೆ. ಸೊ ಆಗ ಎಕ್ಸ್ಪೆಕ್ಟೇಷನ್ ಅಂತಂದರೆ ಜಸ್ಟ್ ಕಾಂತಾರ ಒಂದು ಮೂವಿ ರಿಷಬ್ ಶೆಟ್ಟಿ ಅವ್ರದ್ದು, ಓಕೆ ನೋಡೋಣ. ಓಕೆ, ಬಂದಾದಮೇಲೆ ಅದು ಯಾವ ಥರ ಹಿಟ್ ಮಾಡ್ತು ಅಂತ ಗೊತ್ತಾಯಿತು, ಯಾವ ಥರ ಕಲೆಕ್ಷನ್ಸು ಯಾವ ಮಟ್ಟಕ್ಕೆ ಹೋಯಿತು ಅಂತ ನಮ್ಗೆ ಗೊತ್ತು. ಬಟ್ ಈಗ ಇದು ಕೇವಲ ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ. ನನ್ನ ಪ್ರಕಾರ ಸಿನಿಮಾದ ಶೂಟಿಂಗ್ 50% ಅಂತೂ ಆಗಿರುತ್ತೆ, ನನ್ನ ಪ್ರಕಾರ 40 ಅಂತೂ ಆಗಿರುತ್ತೆ. ಸೊ ನೋಡೋಣ, 2024 ಸಿನಿಮಾ ಬರತ್ತಂತೆ, ಇದರ ಮುಂದೆ ಏನಾಗತ್ತೆ ಅಂತ ನೋಡಬೇಕು. ಆ ಒಂದು ಬಾಡಿ BGM ಗೆಟಪ್ಪು ಮೈಂಡ್ ಬ್ಲೋಯಿಂಗ್, ಸೂಪರ್ ಆಗಿದೆ. ಬೇಗ ನೋಡ್ಕೊ ಬಂದ್ಬಿಡಿ, ಹೊಂಬಾಳೆ ಫಿಲ್ಮ್ಸಲ್ಲಿ ರಿಲೀಸ್ ಆಗಿದೆ.